ಅದು ಇದು ಅದು ಏನೋ ಒಂದು ಜೆ ಡಿ ಎಸ್ಗೆ ಇರ್ತಕ್ಕಂಥ ಹುಟ್ಟದ ದಿವಸದಿಂದ ಅದೊಂದು ದೇವೇಗೌಡರದ್ದು ಪರ್ಟಿಕ್ಯುಲರ್ ಆಗಿ ಯಾರನ್ನು ನಂಬಿರ್ತಾರೆ ಅವರೇ ಕುತ್ತಿಗೆ ಕುಯ್ತಕ್ಕಂಥದ್ದು ಪ್ರತಿದಿನ ನಡ್ಕೊಂಬಂದ್ಬಿಟ್ಟಿದೆ. ಅದಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ಸಬೂಬುಗಳು ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಹೆಚ್ಚಿನ ಮಹತ್ವ ಈಗ ಕೊಡ್ತಕ್ಕಂಥದ್ದೆಲ್ಲ ಆ ರೀತಿಯ ಕಾರ್ಯಕರ್ತನೇ ಅಂಥ ಮಟ್ಟಿಗೆ ಬೆಳೆಸ್ತಕ್ಕಂಥ ಶಕ್ತಿ ಈಗಲೂ ಈ ಪಕ್ಷಕ್ಕಿದೆ. ನಾನು ಹೇಳಿದ್ದೀನಲ್ಲ, ಬಾಗಿಲು ತೆಗೆದಿರ್ತದೆ, ಎಲ್ಲಿ ಬೇಕಾದರೂ ಹೋಗಲಿಕ್ಕೆ ಅವಕಾಶಗಳಿದ್ದಾವೆ. ಅವ್ರಿಗೆ ಎಲ್ಲಿ ಒಳ್ಳೇದಾಗುತ್ತೆ ಅಂತಕ್ಕಂಥ ಭಾವನೆಗೆ ಹೋಗ್ತಾರೆ, ಹೋಗ್ಬೋದು. ಹೊಸಬ್ರು ಬರ್ತಾ ಇರ್ತಾರೆ. ಈಗ ಎಷ್ಟು ಜನ ನಮ್ಮಿಂದ ಹೋದ್ರು ನೋಡಿ, ಹಳೇದೆಲ್ಲ ತಗೊಳ್ಳಿ ಲೆಕ್ಕ. ಎಷ್ಟು ಜನ ಹೋದರೂ ಸಹ ಈ ಪಕ್ಷ ಏನು ಸಂಪೂರ್ಣವಾಗಿ ಮುಳುಗೋಗ್ಲಿಲ್ವಲ್ಲ, ಇನ್ನೂ ಜೀವಂತ ಇದೆಯಲ್ಲ. ಏನು ಬದಲಾವಣೆ? ಈಗ ಅದಕ್ಕೆ ನಾವು ಯಾರು ನಿಷ್ಠೆಯಿಂದ ಇರ್ತಾರೆ, ತಾತ್ಕಾಲಿಕವಾಗಿ ಪಕ್ಷದ ಶಕ್ತಿ ಬೆಳೆಸ್ಕೊಳ್ಳಿಕ್ಕೆ ನಿಷ್ಠೆ ಇಲ್ಲದೆ ಇರ್ತಕ್ಕಂಥವ್ರನ್ನೆಲ್ಲ ನಾವು ತಗೊಳ್ತಕ್ಕಂಥದ್ದು ನೀನು ಮುಂದಕ್ಕೆ ನಿಲ್ಲಿಸಬೇಕು ಅಂತಕ್ಕಂಥದ್ದು ಈ ಪಾಠ ಇಲ್ಲಿ. ಕುಮಾರಸ್ವಾಮಿ ಅವರು ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡಿ ಮರೆಯಿತು, ಪಕ್ಷಕ್ಕೆ ದ್ರೋಹ ಮಾಡಿ ಹೋಗ್ತಾ ಇದ್ದಾರೆ, ಇವತ್ತು ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಹೊಸತಲ್ಲ ಜೆ ಡಿ ಎಸ್ಗೆ ಇತರ ಚೂರಿಗೆ ಹಾಕೋರು ಅವ್ರು ತುಂಬ ಹಿರಿಯರಾಗ್ತಾರೆ. ನಾನು ಅವ್ರ ಮೇಲೆ ಇಟ್ಟತಕ್ಕಂಥ ಗೌರವ ನನಗೆ ವೈಯಕ್ತಿಕವಾಗಿ ಬದಲಾವಣೆ ಆಗೋದಿಲ್ಲ, ಪಕ್ಷ ಮಾತ್ರ ನಾನು ಚೇಂಜ್ ಆಗ್ತಕ್ಕಂಥದ್ದು ನಾನು ಮಾಡಬೇಕಾಗತ್ತೆ. ನಾನು ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡದೇ ಇರೋದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೀನಿ. ಒಂದು ವರ್ಷ ನಾನು ಕ್ವೈಟ್ ಆಗಿದ್ದೆ, ನಿಮಗೆಲ್ಲ ಗೊತ್ತಿದೆ. ನಾನು ಬೆಳೆದಿರೋದು ಅವತ್ತು ಕಾಂಟ್ರಿಬ್ಯೂಷನ್ ಎರಡು ಕಡೆಯೂ ಇರ್ತದೆ, ಒಂದು ಕಡೆಗೆ ಇರೋದಿಲ್ಲ. ಬಟ್ ಅವ್ರಿಗೆ ಹಂಗೆ ಅನಿಸಿದೆ ಅಂತ ಹೇಳಿದರೆ ಅವರು ಮನಸ್ಸಲ್ಲಿ ಹಂಗಿದೆ ಅಂತ ಹೇಳಿದ್ರೆ ಹಂಗೆ ಅನ್ಕೊಳ್ಳೋದು ಬೇಡ ಅಂತ ಹೇಳ್ಬೋದೇ ಹೊರತು ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಕಾಲು ಹೊರಗಿಟ್ಟಾಗಿದೆ, ಏನು ಕಾರಣ ನಿಮ್ಮ ಜೆ ಡಿ ಎಸ್ ಅಲ್ಲಿ ನಿಮ್ಮ ಮತ್ತು ಕುಮಾರಸ್ವಾಮಿ ಅಥವಾ ನಿಮ್ಮ ಮನಸ್ತಾಪಕ್ಕೆ ವೈಟ್ ಆಗಿರ್ಲಿಕ್ಕೆ ಒಂದು ವರ್ಷ? ವೈಯಕ್ತಿಕವಾಗಿ ಯಾವತ್ತೂ ಕೂಡ ಇರೋದಿಲ್ಲ. ಇರುತ್ತಲ್ಲ, ಇದು ನೋವಾಯ್ತು, ನನಗೆ ಬೇಸರ ಆಯ್ತು. ಇಲ್ಲ, ನೋವನ್ನು ನಾನು ಸಾಕಷ್ಟು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದೇನೆ ಹೊರತು ಅದೊಂದೇ ಕಾರಣ ಅಂತ ಹೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಹೆಚ್ಚು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅದು ಇಲ್ಲ. ಈಗ ಚರ್ಚೆ ಬೇಡ. ಈಗ ನಾನು ಒಂದು ನಾನು ಅದನ್ನು ಅವತ್ತು ಹೇಳಿರ್ತಕ್ಕಂಥದ್ರ ಮೇಲೆ ಇವತ್ತು ಹೆಚ್ಚು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಮನ್ಸಾರೆ ನಾನು ಒಂದು ತೀರ್ಮಾನ ಮಾಡಿ ಕಾಂಗ್ರೆಸ್ಸಿಗೆ ಹೋಗಿದ್ದೀನಿ. ಇಲ್ಲಿ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಅವಕಾಶನೂ ಜಾಸ್ತಿ ಇದೆ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ.